Good morning, students. In the previous class, we discussed about past perfect continuous, past perfect tense and past perfect continuous tense and simple future tense. And now I am going to teach you future continuous tense. Future continuous tense. Agar future continuous tense andre yenu? ಇದನ್ನು ನಾವು ಯಾವಾಗ ಬಳಕೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ಗಳು ಯಾವುವು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ. ಆದರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಮುಂದುವರೆದ ಭವಿಷ್ಯತ್ ಕಾಲ ಅಂತ ನಾವು ಇದನ್ನು ಹೇಳ್ತೀವಿ. ಅಂದರೆ ಮುಂದುವರೆದ ಭವಿಷ್ಯತ್ ಕಾಲ ಅಂದರೆ ಏನು ಅಂದರೆ, ನಾವಿಲ್ಲಿ ಯಾವಾಗ ಈ ಟೆನ್ಸನ್ನು ಬಳಕೆ ಮಾಡಬೇಕು ಅಂತಂದರೆ, ಒಂದು ಯಾವುದಾದರೂ ಕೆಲಸ ಇವೊಂದು ಯಾವುದಾದ್ರೂ ಕೆಲಸ ಮುಂದೆ ನಡೆಯುತ್ತಿರಬೇಕು. ಅಂದರೆ ಒಂದು ಯಾವುದಾದ್ರೂ ಒಂದು ಆ್ಯಕ್ಷನ್ ನೆಕ್ಸ್ಟ್ ಆ ಒಂದು ಕೆಲಸ ಏನಪ್ಪ ಅಂದರೆ ನಡೀತಿರಬೇಕು ಅಂಥ ಒಂದು ಸಿಚುವೇಷನನ್ನು ನಾವು ಈ ಒಂದು ಟೆನ್ಸಲ್ಲಿ ಹೇಳ್ತೀವಿ. ನೋಡಿರಿ, ಫಾರ್ ಎಕ್ಸಾಂಪಲ್, ಈಗ ನೋಡೋದಾದರೆ ಒಂದು ಯಾವುದಾದ್ರೂ ಕೆಲಸ ನೆಕ್ಸ್ಟ್ ಈಗ ಅದು ನಡೀತಿರಬೇಕು. ಹಾಗಾದರೆ ಅದಕ್ಕಿಂತ ಎಕ್ಸಾಂಪಲ್ ನೋಡೋದಕ್ಕಿಂತ ಮುಂಚೆ ನಾವು ಇದನ್ನು ಯಾವಾಗ ಬಳಸಬೇಕು ಅನ್ನೋದನ್ನು ನಾವೀಗ ತಿಳ್ಕೊಂಡ್ವಿ. ಹೌದಾ? ಅಂದರೆ ಒಂದು ಕೆಲಸ ಮುಂದೆ ನಡೀತಿರಬೇಕು ಅಂತ ಒಂದು ಸಿಚುವೇಶನಲ್ಲಿ ನಾವು ಈ ಟೆನ್ಸನ್ನು ಬಳಕೆ ಮಾಡಬೇಕು. ಹಾಗಾದರೆ ಇಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಯಾವುವು? ವಾಟ್ ಆರ್ ದಿ ಹೆಲ್ಪಿಂಗ್ ವರ್ಬ್ಸ್ ಹಿಯರ್? ಯಾವು ಅಂತ ನೋಡಿದಾಗ ಶಾಲ್ ಬಿ ಆ್ಯಂಡ್ ವಿಲ್ ಬಿ ಎರಡು ಸಹಾಯಕ ಕ್ರಿಯಾಪದಗಳಲ್ಲೇ ಬರುತ್ತವೆ. ಒಂದು ಶಾಲ್ ಬಿ, ಇನ್ನೊಂದು ವಿಲ್ ಬಿ. ಆದರೆ ಶಾಲ್ ಬಿಯನ್ನು ನಾವು ಐ ಮತ್ತು ವಿಗೆ ಯೂಸ್ ಮಾಡಬೇಕು, ಆ್ಯಂಡ್ ವಿಲ್ ಬಿಯನ್ನು ಉಳಿದ ಎಲ್ಲ ಪ್ರನೋನ್ಗಳಿಗೆ ನಾವು ಯೂಸ್ ಮಾಡಬೇಕು. ಈವನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಿಗೂ ಕೂಡ ನಾವೇನಂದರೆ ಯೂಸ್ ಮಾಡಬೇಕು. ಆ್ಯಂಡ್ ದೆನ್ ಇಲ್ಲಿ ಬರುವಂತಹ ಮೇನ್ ವರ್ಬ್ ಯಾವುದಂದರೆ ವಿ ಒನ್ ಪ್ಲಸ್ ಐ ಎನ್ ಜಿ. ಸೊ ವಿ ಒನ್ ಪ್ಲಸ್ ಐ ಎನ್ ಜಿ ಇಲ್ಲಿ ಯಾಕೆ ಬರುತ್ತೆ ಅಂದರೆ, ಬಿಕಾಸ್ ದಿಸ್ ಈಸ್ ಕಂಟಿನ್ಯೂಸ್ ಟೆನ್ಸ್. ಇದು ಮುಂದುವರೆದ ಕಾಲ, ಮುಂದುವರೆದ ಭವಿಷ್ಯತ್ ಕಾಲ ಆಗಿರೋದ್ರಿಂದ ನಾವಿಲ್ಲಿ ವಿ ಒನ್ ಪ್ಲಸ್ ಐ ಎನ್ ಜಿಯನ್ನು ಯೂಸ್ ಮಾಡಬೇಕು. ಓಕೆ? ಸೊ ಹಾಗಾದರೆ ಶಾಲ್ ಬಿ ಆ್ಯಂಡ್ ವಿಲ್ ಬಿ, ಸೊ ಮೇನ್ ವರ್ಬ್ ಯಾವುದಿಲ್ಲ, ವಿ ಒನ್ ಪ್ಲಸ್ ಐ ಎನ್ ಜಿ. ದ ಶಾರ್ಟ್ ಫಾರ್ಮುಲಾ ಈಸ್ ಶಾಲ್ ಬಿ ವಿಲ್ ಬಿ ವಿ ಒನ್ ಪ್ಲಸ್ ಐ ಎನ್ ಜಿ. ಆ್ಯಂಡ್ ಇದಕ್ಕಿಂತ ಮುಂಚೆ ಸಬ್ಜೆಕ್ಟಲ್ಲಿ ನಾವು ತೊಗೋಬೇಕು. ಆ್ಯಂಡ್ ದೆನ್ ಸೊ ವಿ ಒನ್ ಐ ಎನ್ ಜಿ ಆದಮೇಲೆ ಆಬ್ಜೆಕ್ಟನ್ನು ನಾವು ತೊಗೋಬೇಕು. ಸೊ ಫಾರ್ ಎಕ್ಸಾಂಪಲ್, I shall be teaching English grammar at 3 p.m. today. At 3 p.m. today. ನೋಡಿ, ಆ್ಯಕ್ಚುಲಿ 3 ಗಂಟೆಗೆ ಅಂದರೆ ಇವತ್ತು 3 ಗಂಟೆಗೆ ನಾನೇನಪ್ಪ ಅಂದರೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸ್ತಿರ್ತೀನಿ. ಅದು ಮುಂದಿನ ಒಂದು ಆ್ಯಕ್ಷನನ್ನು ನಾನು ಇವಾಗ ಹೇಳ್ಕೊತೀನಿ. ಅಂದರೆ ಇವತ್ತು 3 ಗಂಟೆಗೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸ್ತಿರ್ತೀನಿ, ಕಲಿಸುತ್ತಿರುತ್ತೇನೆ ಅಂತ ಇದು ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಅದೇ ಇಲ್ಲೇ ಥರ್ಡ್ ಪರ್ಸನ್ ನೋಡೋದಾದರೆ ಹೀ ವಿಲ್ ಬಿ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಎಟ್ 3 PM ಟುಡೇ. ಅವನು ಇವತ್ತು 3 ಗಂಟೆಗೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸ್ತಿರ್ತಾನೆ ಆಡು ಭಾಷೆಯಲ್ಲಿ. ಹೌದಾ? ಅಂದರೆ ಇವೆಲ್ಲ ಏನಿವು? ಅಸರ್ಟಿವ್ ಸೆಂಟೆನ್ಸ್. ನಾನು ಇವಾಗ ಹೇಳಿದ್ದು 2 ವಾಕ್ಯಗಳು ಅಸರ್ಟಿವ್. ಆ್ಯಂಡ್ ದೆನ್ ಇದನ್ನು ನೆಗೆಟಿವ್ ಮಾಡಿದಾಗ ಏನಾಗುತ್ತೆ? ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್. ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ ಎಟ್ 3 PM ಟುಡೇ. ಇವತ್ತು 3 ಗಂಟೆಗೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ. ಹೌದಾ? ಆ್ಯಂಡ್ ಈ ವಿಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಎಟ್ 3 PM ಟುಡೇ. ಅವನು ಇಂಗ್ಲೀಷ್ ವ್ಯಾಕರಣವನ್ನು 3 ಗಂಟೆಗೆ ಇವತ್ತು ಕಲಿಸುತ್ತಿರುವುದಿಲ್ಲ. ಹೌದಾ? ಆ್ಯಂಡ್ ದೆನ್ ಇದನ್ನು ನಾವು ಎಸ್ ಆರ್ ನೋ ಮಾಡಿದಾಗ ಏನಾಗುತ್ತೆ? ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್? ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವೆನೆ. ವಿಲ್ ಇ ಬಿ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್? ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವೆನೆ. ಹೌದಾ? ಡಬ್ಲ್ಯೂ ಎಚ್ ಮಾಡಿದಾಗ ಫಸ್ಟ್ ಡಬ್ಲ್ಯೂ ಎಚ್ ವರ್ಡನ್ನು ಹಾಕಬೇಕು. ಆ್ಯಂಡ್ ದೆನ್ ವಾಟ್ ಶಾಲ್ ಐ ಬಿ ಟೀಚಿಂಗ್ ನಾನು ಏನು ಕಲಿಸುತ್ತಿರುವೆ. ಹೌದಾ? ಆ್ಯಂಡ್ ವಾಟ್
What will be e teaching? ಅವನು ಏನು ಕಲಿಸುತ್ತಿರುವನು? ಹೌದಾ? ಹೀಗೆ ನಾವಿಲ್ಲಿ ಅಸರ್ಟಿವ್ ಆ್ಯಂಡ್ ನೆಗೆಟಿವ್ ಆ್ಯಂಡ್ ಎಸ್ ಆರ್ ನೋ ಆ್ಯಂಡ್ ಡಬ್ಲ್ಯೂ ಎಚ್ ಅನ್ನು ಈ ಸಹಾಯಕ ಕ್ರಿಯಾಪದಗಳಿಂದ ನಾವು ಮಾಡ್ಬೋದು. ಹಾಗಾದರೆ ಇವತ್ತು ನೀವೇನು ತಿಳ್ಕೊಂಡ್ರಪ್ಪ ಅಂದರೆ ಈ ಒಂದು ಪಾಯಿಂಟಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೊ ನಾವು ಶಾಲ್ ಬಿ ವಿಲ್ ಬಿಯನ್ನು ತೊಗೊಂಡು ವಿ ಒನ್ ಐ ಎನ್ ಜಿ ಫಾರ್ಮನ್ನು ತೊಗೊಂಡ್ರೆ ನಾವೇನಪ್ಪ ಸೆಂಟೆನ್ಸನ್ನು ಮಾಡ್ಬೋದು. ಹಾಗಾದರೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನೆಕ್ಸ್ಟ್ ಒಂದು ಕೆಲಸ ಆಗೋದನ್ನು ನಡೆಯುತ್ತಿರುವುದನ್ನು ನಾವು ಹೇಳೋದಕ್ಕೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಟೆನ್ಸ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಅರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು? ಮೊದಲು ಪರಿಪೂರ್ಣ ಭವಿಷ್ಯತ್ ಕಾಲ. ಅರೆ ಪರಿಪೂರ್ಣ ಭವಿಷ್ಯತ್ ಕಾಲ ಅಂದರೆ ಸೊ ಮುಂದೆ ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿ ಆಗಿರೋದನ್ನು ನಾವು ಹೇಳೋದಕ್ಕೆ ಈ ಒಂದು ಟೆನ್ಸನ್ನು ಬಳಸ್ತೀವಿ. ನೋಡ್ರಿ, ಮುಂದೆ ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿ ಆಗಿರುತ್ತೆ ಅಂತ ನಾವು ಇವಾಗ ಹೇಳ್ತೀವಿ. ಸೊ ಆ ಒಂದು ಸಿಚುವೇಷನಲ್ಲಿ ಮಾತ್ರ ನಾವೇನಪ್ಪ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಯೂಸ್ ಮಾಡ್ತೀವಿ. ಹಾಗಾದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಬರುವಂತಹ ಸಹಾಯಕ ಕ್ರಿಯಾಪದಗಳು ಯಾವುವು? ನೋಡಿಲ್ಲೇ, ಶಾಲ್ ಹ್ಯಾವ್, ವಿಲ್ ಹ್ಯಾವ್, ಮೇನ್ ವರ್ಬ್ ವಿ ತ್ರೀ. ಹಾಗಾದರೆ ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ನಾವು ವಿ ತ್ರೀ ಫಾರ್ಮನ್ನು ತಗೋಬೇಕು. ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ನಾವು ವಿ ಒನ್ ಐ ಎನ್ ಜಿ ಫಾರ್ಮನ್ನು ತಗೋಬೇಕು. ಸೊ ಹಾಗಾದರೆ ಇದು ಪರ್ಫೆಕ್ಟ್ ಟೆನ್ಸ್, ಆದ್ದರಿಂದ ನಾವಿಲ್ಲೇ ವಿ ತ್ರೀ ಫಾರ್ಮನ್ನು ತೆಗೆದುಕೊಂಡಿದ್ದೇವೆ. ಹೌದಾ? ಹಾಗಾದರೆ ಹೆಲ್ಪಿಂಗ್ ವರ್ಬ್ಗಳು ಶಾಲ್ ಹ್ಯಾವ್ ಆ್ಯಂಡ್ ವಿಲ್ ಹ್ಯಾವ್. ಇಲ್ಲಿ ಈ ಶೀ ಇಟ್ ಥರ್ಡ್ ಪರ್ಸನ್ಗೆ ಕೂಡ ಏನಪ್ಪ ಅಂದರೆ ಇಲ್ಲಿ ಹ್ಯಾವ್ ಅಂತಲೇ ಬರುತ್ತೆ, ಬಟ್ ನೀವಿಲ್ಲಿ ಹ್ಯಾಸ್ ಬಳಕೆ ಮಾಡಬಾರ್ದು. ನೋಡಿ, ಎಲ್ಲವೂ ಏನಪ್ಪ ಅಂದ್ರೆ ಇಲ್ಲಿ ಹ್ಯಾವ್ ಇದಾವೆ, ಬಟ್ ಆಯಿಗೆ ವಿಗೆ ಮಾತ್ರ ನಾವಿಲ್ಲಿ ಏನಪ್ಪ ಅಂದ್ರೆ ಶಾಲ್ ತೊಗೊಂತೀವಿ, ಬಿಕಾಸ್ ಆಫ್ ಇಂಡೆಫಿನಿಟ್ ಇವೆಲ್ಲ ಏನಪ್ಪ ಅಂದ್ರೆ ಡೆಫಿನಿಟ್. ಓಕೆ, ರೈಟ್. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾವೇನು ಹೇಳಿದ್ವಿ, ಈಗ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಮುಂದೆ ಒಂದು ಆ್ಯಕ್ಷನ್ ಆಗಿರುತ್ತೆ ಅನ್ನೋದನ್ನು ನಾವೀಗ ಹೇಳಬೇಕು. ಸೊ ಫಾರ್ ಎಕ್ಸಾಂಪಲ್, ಐ ಶಾಲ್ ಹ್ಯಾವ್ ಟಾಟ್. ಸೊ ಟಾಟ್ ನೋಡ್ರಿ, ಟೀಚ್ ಟಾಟ್ ಟಾಟ್. ಹೌದಾ? ಐ ಶಾಲ್ ಹ್ಯಾವ್ ಟಾಟ್ ಇಂಗ್ಲೀಷ್ ಗ್ರಾಮರ್ ಬೈ ಟುಮಾರೋ. ಹಾಗಾದರೆ ನಾಳೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುವೆನು. ಹೌದಾ? ನಾಳೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುವೆನು ಅಂದರೆ ಏನಾಗುತ್ತಿದ್ದು, ನಾಳಿದ್ದು ಒಂದು ಆ್ಯಕ್ಷನನ್ನು ನಾವು ಇವಾಗ ಹೇಳ್ತಾ ಇದ್ದೀವಿ. ನಾಳೆ ನಾನು ಆ ಕೆಲಸನ ಮಾಡಿರ್ತೀನಿ ಆಗಲೇ. ಹೌದಾ? ಅಂದರೆ ಆ ಕೆಲಸ ಆಗೋಗಿದೆ ಅನ್ನೋದನ್ನು ನಾವು ಹೇಳ್ತೀವಿ ಇಲ್ಲೇ. ಓಕೆ, ರೈಟ್. ಆ್ಯಂಡ್ ದೆನ್ ಹೀ ವಿಲ್ ಹ್ಯಾವ್ ಟಾಟ್ ಇಂಗ್ಲೀಷ್ ಗ್ರಾಮರ್ ಬೈ ಟುಮಾರೋ. ಅವನು ನಾಳೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುತ್ತಾನೆ ಅಥವಾ ಕಲಿಸಿರುವನು ಅಂತಾಗುತ್ತೆ. ಓಕೆ, ರೈಟ್. ಹಾಗಾದರೆ ಒಂದು ಪರ್ಫೆಕ್ಟ್ನೆಸ್ಸನ್ನು ತೋರಿಸುತ್ತೆ, ನಾಳಿದು ಇದು ಪರ್ಫೆಕ್ಟ್ನೆಸ್ಸನ್ನು ಹೇಳ್ತಾ ಇದೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸೋದ್ರ ಬಗ್ಗೆ. ಆ್ಯಂಡ್ ದೆನ್ ಇದನ್ನು ನೆಗೆಟಿವ್ ಮಾಡಿದಾಗ, ಸೊ ನೆಗೆಟಿವ್ ಮಾಡಿದಾಗ ನಾವು ನಾಟನ್ನು ಯೂಸ್ ಮಾಡಬೇಕು. ಹಾಗಾದ್ರೆ ನಾಟನ್ನು ಎಲ್ಲಿ ಯೂಸ್ ಮಾಡಬೇಕಂದ್ರೆ ಐ ಶಾಲ್ ನಾಟ್. ಶಾಲ್ ಆದ ನಂತರ ನಾವು ನಾಟನ್ನು ಯೂಸ್ ಮಾಡಬೇಕು. ಐ ಶಾಲ್ ನಾಟ್ ಹ್ಯಾವ್ ಟಾಟ್ ಇಂಗ್ಲೀಷ್ ಗ್ರಾಮರ್ ಬೈ ಟುಮಾರೋ. ನಾನು ನಾಳೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುವುದಿಲ್ಲ. ಸೊ ಕಲಿಸಿರುವುದಿಲ್ಲ ಅಂತಕ್ಕಂಥ ವರ್ಡ್ ಏನಿದೆಲ್ಲ, ಇದೇನು ತೋರಿಸುತ್ತಿದ್ದು, ನಾಳೆಯ ಆ್ಯಕ್ಷನ್ನು ಆಗಿರೋದಿಲ್ಲ ಅನ್ನೋದನ್ನು ಅಡ್ವಾನ್ಸ್ ಆಗಿ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹೌದಾ? ಅದಕ್ಕೋಸ್ಕರ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಮುಂದಿನ ಒಂದು ಆ್ಯಕ್ಷನ್ನು ಆಗಿದೆ ಅಂತಂದು ಹೇಳ್ತೀವಲ್ಲ, ಆ ಒಂದು ಸಿಚುವೇಶನಲ್ಲಿ ನಾವಿದನ್ನು ಬಳಸ್ತೀವಿ. ಆ್ಯಂಡ್ ದೆನ್ ಥರ್ಡ್ ಪರ್ಸನ್ಗೆ ತೊಗೊಂಡ್ರೆ ಹೀ ವಿಲ್ ನಾಟ್ ಹ್ಯಾವ್ ಟಾಟ್ ಇಂಗ್ಲೀಷ್ ಗ್ರಾಮರ್ ಬೈ ಟುಮಾರೋ. ಅವನು ನಾಳೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುವುದಿಲ್ಲ. ಓಕೆ, ಇದೇನಿದು ನೆಗೆಟಿವ್ ಫಾರ್ಮೇಷನ್. ಆ್ಯಂಡ್ ದೆನ್ ಎಸ್ ಆರ್ ನೋಡೋದಾದರೆ ಶಾಲ್ ಐ ಹ್ಯಾವ್ ಟಾಟ್ ಇಂಗ್ಲೀಷ್ ಗ್ರಾಮರ್ ಬೈ ಟುಮಾರೋ. ನಾಳೆ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುವೆನೆ. ಹೌದಾ?
ಆ್ಯಂಡ್ ಥರ್ಡ್ ಪರ್ಸನ್ ನೋಡಿ, ಸೊ ವಿಲ್ ಇ ಹ್ಯಾವ್ ಟಾಟ್ ಇಂಗ್ಲೀಷ್ ಗ್ರಾಮರ್ ಬೈ ಟುಮಾರೋ, ಅವನು ನಾಳೆ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸಿರುವನೇ? ಹೌದಾ, ಇದೇನಿದು ಎಸ್ ಆರ್ ನೋ? ಸೊ ಎಸ್ ಆರ್ ನೋ ಅಂತ ನೀವು ಇಲ್ಲಿ ಈಸಿಯಾಗಿ ಹೇಳಬೇಕು. ಹೌದಾ, ಆ್ಯಂಡ್ ದನ್ ಇದನ್ನು ಡಬ್ಲ್ಯೂ ಎಚ್ ಮಾಡಿದಾಗ ಏನಾಗುತ್ತೆ? ಸೊ ಡಬ್ಲ್ಯೂ ಎಚ್ ಮಾಡಿದಾಗ ಮೊದಲು ನಾವು ಡಬ್ಲ್ಯೂ ಎಚ್ ಅನ್ನು ತಗೋಬೇಕು. ಸೊ ಫಸ್ಟ್ ನೋಡಿರಲಿ, ವಾಟ್ ಶಾಲ್ ಐ ಹ್ಯಾವ್ ಟಾಟ್, ನಾನೇನು ಕಲಿಸಿರುವೆನು. ಹೌದಾ, ಆ್ಯಂಡ್ ಇಲ್ಲಿ ನೋಡಿರಲಿ, ವಾಟ್ ವಿಲ್ ಹಿ ಹ್ಯಾವ್ ಟಾಟ್, ಅವನು ಏನು ಕಲಿಸಿರುವನು? ಹೌದಾ, ಸೊ ಈ ರೀತಿ ನಾವಿಲ್ಲೇ ಇಲ್ಲೇ ಅಸರ್ಟಿವ್ ಆಗಿರ್ಬೋದು, ಎಸ್ ಆರ್ ನೋ ಆಗಿರ್ಬೋದು, ಅಥವಾ ಡಬ್ಲ್ಯೂ ಎಚ್ ಆಗಿರ್ಬೋದು, ಯಾವುದೇ ವಾಕ್ಯವನ್ನು ಮಾಡಿದಾಗ ನಮಗೆ ಹೆಲ್ಪ್ ಮಾಡೋದಕ್ಕೆ ಈ ಸಹಾಯಕ ಕ್ರಿಯಾಪದಗಳು ನಮಗೆ ಅವಶ್ಯಕವಾಗಿ ಬೇಕು. ಸೊ ವಿ ಶುಡ್ ಹ್ಯಾವ್ ದೀಸ್ ಹೆಲ್ಪಿಂಗ್ ವರ್ಬ್ಸ್ ಟು ಕ್ರಿಯೇಟ್ ಎ ಸೆಂಟೆನ್ಸ್ ಇನ್ ಅಸರ್ಟಿವ್ ಆರ್ ನೆಗೆಟಿವ್ ಆರ್ ಎಸ್ ಆರ್ ನೋ ಆರ್ ಡಬ್ಲ್ಯೂ ಎಚ್. ಓಕೆ, ಆ್ಯಂಡ್ ದೆನ್ ನೋಡ್ರಿ, ಈ ಟೆನ್ಸ್ ನಿಮ್ಗೆ ಅರ್ಥ ಆಯ್ತದ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಒಂದು ಶಾರ್ಟ್ ಫಾರ್ಮುಲಾ ಏನಪ್ಪ ಅಂದರೆ, ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಪ್ಲಸ್ ವಿ ತ್ರೀ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಟೆನ್ಸ್, ಲಾಸ್ಟ್ ಒನ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ, ಸೊ ಇದು ಕೂಡ ಏನಪ್ಪ ಅಂದರೆ, ಸೊ ಆ್ಯಸ್ ಇಟ್ ಈಸ್ ಫ್ಯೂಚರ್ ಕಂಟಿನ್ಯೂಸ್ ಇದ್ದಂಗೆ, ಯಾಕಂದರೆ ಇದು ಕೂಡ ಕಂಟಿನ್ಯೂಸ್ ಟೆನ್ಸ್ ಇದು. ಓಕೆ, ರೈಟ್, ನೋಡಿಲ್ಲ. ಹಾಗಾದ್ರೆ ಇಲ್ಲಿ ಬರೋವಂಥ ಹೆಲ್ಪಿಂಗ್ ವರ್ಬ್ಸ್ ಯಾವಪ್ಪ ಅಂದರೆ, ಶಾಲ್ ಹ್ಯಾವ್ ಬೀನ್ ಆ್ಯಂಡ್ ದೆನ್ ವಿಲ್ ಹ್ಯಾವ್ ಬೀನ್. ಹಾಗಾದ್ರೆ ಮೇನ್ ವರ್ಬ್ ಯಾವುದಿಲ್ಲ, ವಿ ಒನ್ ಪ್ಲಸ್ ಐ ಎನ್ ಜಿ. ಹಾಗಾದ್ರೆ ಇದು ಕಂಟಿನ್ಯೂಸ್ ಟೆನ್ಸ್ ಆದ್ದರಿಂದ ವಿ ಒನ್ ಪ್ಲಸ್ ಐ ಎನ್ ಜಿ ಅನ್ನು ಯೂಸ್ ಮಾಡಬೇಕು. ಅದ್ರದ್ದು ಏನು ಮೀನಿಂಗ್ ಕೊಡುತ್ತೆ, ಇದು ಕೂಡ ಮುಂದೆ ಒಂದು ಆ್ಯಕ್ಷನ್, ಸೊ ಬಹಳ ಸಮಯದವರೆಗೆ ನಡೆದು ಮುಗಿದೋಗಿರಬೇಕು ಅಥವಾ ಸ್ವಲ್ಪ ಹೊತ್ತು ನಡೆದದು ಮುಗಿದೋಗಿರಬೇಕು. ಸೊ ಫಾರ್ ಎಕ್ಸಾಂಪಲ್, ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತೇನೆ. ಓಕೆ, ಸೇಮ್ ಮೀನಿಂಗ್ ಕೊಡುತ್ತಿದ್ದು. ಆ್ಯಂಡ್ ದೆನ್ ಹೀ ವಿಲ್ ಹ್ಯಾವ್ ಬೀನ್ ಸೊ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತಾನೆ ಅಥವಾ ಕಲಿಸುತ್ತಿರುತ್ತಿದ್ದನು. ಓಕೆ, ಸಾರಿ, ಕಲಿಸುತ್ತಿರುತ್ತಾನೆ ಅಂತಾಗುತ್ತೆ. ಆ್ಯಂಡ್ ದೇ ವಿಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅವರು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತಾರೆ. ಅಂದರೆ ಆ ವ್ಯಾಕರಣ ಕಲಿಸುವಂಥ ಒಂದು ಕ್ರಿಯೆಯಲ್ಲಿ ನಡೀತಾ ಇರುತ್ತೆ. ಸೊ ಇನ್ನು ನೆಗೆಟಿವ್ ಫಾರ್ಮೇಷನ್ ನೋಡೋದಾದರೆ, ಐ ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಆ್ಯಂಡ್ ದೆನ್ ಹೀ ವಿಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ, ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ. ಓಕೆ, ಆ್ಯಂಡ್ ದೇ ವಿಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್ ಎಟ್ 3 PM ಟುಡೇ. ಸೊ ಅವರು ಕೂಡ ಇಂಗ್ಲೀಷ್ ವ್ಯಾಕರಣವನ್ನು ಇವತ್ತು ಕಲಿಸುತ್ತಿರುವುದಿಲ್ಲ. ಸೊ ಅಂದರೆ 3 ಗಂಟೆ ಹೊತ್ತಿಗೆ ಅವರು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುವುದಿಲ್ಲ. ಓಕೆ, ರೈಟ್. ಆ್ಯಂಡ್ ದೆನ್ ಇದು ಎಸ್ ಆರ್ ನ ಮಾಡೋದಾದರೆ, ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಸೊ ನಾನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತೇನೆಯೇ. ಆ್ಯಂಡ್ ದ ವಿಲ್ ಈ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಗ್ರಾಮರ್, ಸೊ ಅವನು ಇಂಗ್ಲೀಷ್ ವ್ಯಾಕರಣವನ್ನು ಕಲಿಸುತ್ತಿರುತ್ತಾನೆಯೇ. ಹೌದಾ, ಆ್ಯಂಡ್ ದೆನ್ ಡಬ್ಲ್ಯೂ ಎಚ್ ಮಾಡೋದಾದರೆ, ವಾಟ್ ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್. ನೋಡ್ರಿ, ಟೀಚಿಂಗ್, ವಾಟ್ ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್, ನಾನು ಏನು ಕಲಿಸುತ್ತಿರುವೆ. ಆ್ಯಂಡ್ ದ ವಾಟ್ ವಿಲ್ ಹಿ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್, ಸಾರಿ, ವಾಟ್ ವಿಲ್, ನಾವು ವಾಟ್ ಆಮೇಲೆ ತಗೋಕೇಳ್ರಿ, ವಿಲ್, ವಾಟ್ ವಿಲ್ ಇ ಹ್ಯಾವ್ ಬೀನ್ ಟೀಚಿಂಗ್. ಅರ್ಥ ಆಯ್ತಾ, ವಾಟ್ ವಿಲ್ ಹಿ ಹ್ಯಾವ್ ಬೀನ್ ಟೀಚಿಂಗ್, ಆ್ಯಂಡ್ ವಾಟ್ ವಿಲ್ ದೇ ಹ್ಯಾವ್ ಬೀನ್ ಟೀಚಿಂಗ್. ಫಸ್ಟ್ ನಾವು ಡಬ್ಲ್ಯೂ ಎಚ್ ತೋಬೇಕು, ಡಬ್ಲ್ಯೂ ಎಚ್ ಆದ ನಂತರ ಹೆಲ್ಪಿಂಗ್ ವರ್ಬ್ ತೋಬೇಕು. ಓಕೆ, ವಾಟ್ ವಿಲ್ ದೇ ಹ್ಯಾವ್ ಬೀನ್ ಟೀಚಿಂಗ್, ಹಾಗಾದರೆ ಅವರು ಏನು ಕಲಿಸುತ್ತಿರುವರು ಅನ್ನೋದು ಮೀನಿಂಗ್ ಕೊಡುತ್ತೆ. ಸೊ ಹಾಗಾದರೆ ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೊ ಬರುವಂತಹ ಸಹಾಯಕ ಕ್ರಿಯಾಪದಗಳು ಯಾವಪ್ಪ ಅಂದರೆ, ಶಾಲ್ ಹ್ಯಾವ್ ಬೀನ್, ವಿಲ್ ಹ್ಯಾವ್ ಬೀನ್,
ಪ್ಲಸ್ ವಿ ಒನ್ ಐ ಎನ್ ಜಿ ಪ್ಲಸ್ ವಿ ಒನ್ ಐ ಎನ್ ಜಿ ಓಕೆ. ಹಾಗಾದರೆ ಸೊ ಇಲ್ಲಿ ಏನಪ್ಪ ಅಂದರೆ ಈ ಮೂರು ಟೆನ್ಸ್ಗಳನ್ನು ಕುರಿತು ನಾವು ಇವತ್ತೇನು ಮಾಡಿದ್ವಿ, ಸೊ ಡಿಸ್ಕಸ್ ಮಾಡಿದ್ವಿ ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೇರೆ ಟಾಪಿಕನ್ನು ತೊಗೊಂಡು ನಾನು ನಿಮಗೆ ಟೀಚ್ ಮಾಡ್ತೀನಿ. ಥ್ಯಾಂಕ್ ಯು.